ಎಲ್ಲಿ ಭಕ್ತಿ ಇದೆ ಅಲ್ಲಿ ಶಕ್ತಿ ಇದೆ. ಭಕ್ತರಿಲ್ಲದ ಮಠ ಇಲ್ಲ. ಹೀಗಾಗಿ ಭಕ್ತರಿಂದ ಇವತ್ತು ಒಂದು ಪರಂಪರೆ ಬೆಳೀತು. ಅಂತ ಒಂದು ಶ್ರೀಶೈಲ ಪರಂಪರೆಗೆ ಸೇರಿರುವಂತ ಈ ಮಠ ಸಾಮಾಜಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅತ್ಯಂತ ಉತ್ತಮ ರೀತಿಯಲ್ಲಿ ಮಾಡ್ತಿರುವಂತಹದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆಯ ವಿಚಾರ. ಭಕ್ತಿ ಅಂದ್ರೆ ಏನು? ಉತ್ಕೃಷ್ಟವಾದಂತ ಪ್ರೀತಿ ಭಕ್ತಿ. ಉತ್ಕೃಷ್ಟವಾದಂತಹ ಪ್ರೀತಿ ಅಂದ್ರೆ ಏನು? ಕರಾರರಹಿತವಾಗಿರುವಂತಹ ಪ್ರೀತಿ ಭಕ್ತಿ. ಇಂಗ್ಲಿಷ್ ನಲ್ಲಿ ಅನ್ಕಂಡೀಷನಲ್. ಹೀಗೆ ಒಂದು ಸಂಪೂರ್ಣವಾಗಿ ಶ್ರದ್ಧೆಯಿಂದ ಕೂಡಿರುವಂತಹ ಒಂದು ಪ್ರೀತಿ, ಅದು ಭಕ್ತಿ ಆಗ್ತದೆ. ಅದು ಭಗವಂತನಲ್ಲಿ ಮಾತ್ರ ಮಾಡಕ್ ಸಾಧ್ಯ. ಹೀಗಾಗಿ ಆ ಭಕ್ತಿಯ ಶ್ರೇಷ್ಠತೆ ಭಗವಂತನಲ್ಲಿ ನಾವು ಲೀನಾದಾಗ ಮಾತ್ರ ಆಗುತ್ತೆ. ಈಗ ಯಾವ ರೀತಿ ಭಕ್ತಿಯನ್ನ ನಾವು ಭಗವಂತನಲ್ಲಿ ನಾವು ಅಭಿವ್ಯಕ್ತ ಮಾಡ್ಬೇಕನ್ನೋದಕ್ಕೆ ಅದಕ್ಕೆ ಒಂದು ಪ್ರೊಸೆಸ್ ಇದೆ. ಅದೇನು ಅಂದರೆ ಭಕ್ತಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡುವಂಥದ್ದು, ಭಗವಂತನಲ್ಲಿ ಲೀನಾಗುವಂಥದ್ದು. ಬರೀ ಲೀನಾದರೆ ಸಾಕಾಗುತ್ತಲ್ಲ, ಅದು ಕರಗುವಂಥ. ವಿಸ್ತಾರ ನ್ಯೂಸ್, ನಿಖರ ಜನಪರ.